ಕರ್ನಾಟಕ ರಾಜ್ಯ ಗೃಹ ರಕ್ಷಕ ದಳದ ವತಿಯಿಂದ ಪರಿಸರದ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲದ ದಾಬಸ್ಪೇಟೆ ಘಟಕದ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಹಾಗೂ ಅರಣ್ಯ ವಲಯ, ಉಪ ಅರಣ್ಯ ವಲಯ, ನೆಲಮಂಗಲದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಅಧಿಕಾರಿಗಳ ಜೊತೆಗೂಡಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಸುಮಾರು 250ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಸಲ್ಮಾ ಮಾತನಾಡಿ, ಕರ್ನಾಟಕದಾದ್ಯಂತ ಗೃಹ ರಕ್ಷಕ ದಳದ ವತಿಯಿಂದ ಪರಿಸರ ಉಳಿಸಿ ಗಿಡಮರ ಬೆಳೆಸಿ ಎಂಬ ದೃಷ್ಟಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ದಾಬಸ್ಪೇಟೆ ಘಟಕದ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಂದ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 250ಕ್ಕೂ ಹೆಚ್ಚು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅರಣ್ಯ ವಲಯ, ಉಪ ಅರಣ್ಯ ವಲಯ, ನೆಲಮಂಗಲದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಅಧಿಕಾರಿಗಳ ಜೊತೆಗೂಡಿ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆ ಗೃಹ ರಕ್ಷಕ ದಳದ ವತಿಯಿಂದ ಗಿಡ ನೆಡೋ ಪ್ರೋಗ್ರಾಮ್ನ ನಾವು ಹಾಕೊಂಡಿದ್ದೀವಿ. ನಮಗೆ ಇದು ಎಸ್ ಪಿ ಕಚೇರಿಯಿಂದ ಸಮಾದೇಶರು ನಮಗೆ ಆದೇಶ ನೀಡಿರ್ತಾರೆ. ಪ್ರತಿಯೊಬ್ಬ ಗೃಹ ರಕ್ಷಕನೂ ಕೂಡ ಅಟ್ಲೀಸ್ಟ್ 4-5 ಸಸಿ ನೆಡಬೇಕು ಅಂತ ಹೇಳಿಬಿಟ್ಟು ಇಡೀ ಕರ್ನಾಟಕದಲ್ಲೇ 1,00,000 ಗಿಡಗಳನ್ನ ನೆಡಬೇಕು ಅಂತ ಆದೇಶ ಇದೆ. ಅದರಂತೆ ನಾವು ಇವತ್ತು ದಾಬಸ್ಪೇಟೆ ಘಟಕದಿಂದ ನಾವು ಪ್ರತಿಯೊಬ್ಬರಿಂದನೂ 4-5 ಗಿಡನ ನೆಡೆಸಬೇಕು ಅಂತ ನಾವು ಆಯೋಜಿಸ್ಕೊಂಡಿದ್ದೀವಿ. ಅದೇ ತರವಾಗಿ ನಮಗೆ ಭಿನ್ಮಂಗ್ಲ ನರ್ಸರಿಯವರಿಂದ ನಮಗೆ 285 ಗಿಡನ ನೀಡಿದ್ದಾರೆ. ಅದೇ ಅದರಂತೆಯೇ ಪ್ರತಿಯೊಬ್ಬರಿಂದನೂ ಕೂಡ ನಾವು ಇವತ್ತು ಸಸಿಗಳನ್ನ ನೆಡೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ನೆಲಮಂಗ್ಲದ KPTCL ಬಿಲ್ಡಿಂಗಲ್ಲಿ ನಾವು ಗಿಡ ನೆಟ್ಕೋಬೇಕು ಅಂತ ಹೇಳಿಬಿಟ್ಟು ಆಯೋಜಿಸ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಹಾಜರಿದ್ದೇವೆ ಸರ್. ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ 1 ಗಿಡನಾದ್ರೂ ನೆಡಬೇಕು. ಯಾಕೆಂದ್ರೆ ಇವತ್ತೆಲ್ಲ ಕೊರೋನಾಯಿಂದ ತುಂಬಾ ಜನ ನರಳ್ತಾ ಇದ್ದಾರೆ, ಅದನ್ನ ನಾವು ಕೂಡ ನೋಡ್ತಾ ಇದೀವಿ. ಇದೇ ತರ ನಾವು ಈ ಗಿಡ 1 ಗಿಡ ನೆಡೋದ್ರಿಂದ ಇವತ್ ನಮ್ಗಲ್ಲಿದ್ರು ಮುಂದಿನ ಜನರೇಷನ್ ಅಲ್ಲಿ ಬರುವಂತವ್ರಿಗೆ ಒಳ್ಳೆ ಗಾಳಿ ವಾತಾವರಣ ಸಿಗುತ್ತೆ, ಆಕ್ಸಿಜನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಅಟ್ಲೀಸ್ಟ್ 1 ಸಸಿ ನೆಡಿ. ನಿಮ್ಮ ಮನೆ ಸುತ್ತಮುತ್ತನೋ ಎಲ್ಲಾದ್ರೂ ಒಂದೊಂದು ಜಾಗ, ತುಂಬಾ ಜಾಗಗಳಿರುತ್ತೆ, ಬಯಲುಗಳಿರುತ್ತೆ, ಎಲ್ಲಾದ್ರೂ 1 ಸಸಿನ ನೆಟ್ಟರೆ ಅದು ತುಂಬಾ ಒಳ್ಳೆ ಉದ್ದೇಶವಾಗಿ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ.